ಇಷ್ಟು ದಿನ ರಾಜ್ಯ ಕಾಂಗ್ರೆಸ್ನಲ್ಲಿದ್ದಂತಹ ಆಂತರಿಕ ಕಲಹ ಬಿ ಜೆ ಆಹಾರವಾಗಿತ್ತು ಈಗ ನಿರಾಣಿ ವರ್ಸಸ್ ಯತ್ನಾಳ್ ವಿಚಾರ ರಾಜ್ಯ ಬಿ ಕಾಂಗ್ರೆಸ್ನವರಿಗೆ ಆಹಾರವಾಗುವ ಅಸ್ತ್ರವಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಬಿಜೆಪಿ ಸರ್ಕಾರಕ್ಕೆ ಯತ್ನಾಳ್ ಬಿಸಿತುಪ್ಪ ಕಾಂಗ್ರೆಸ್ಗೆ ಅದೇ ಅಸ್ತ್ರ ಚುನಾವಣೆಯ ಸಂದರ್ಭದಲ್ಲಿ ಶತ್ರುಗಳ ಶತ್ರು ಮಿತ್ರ ಎಂಬಂತಹ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಯತ್ನಾಳ್ ವಿಚಾರದಲ್ಲಿ ಪ್ರಯೋಗಿಸಿದೆ ಯತ್ನಾಳ್ ವಿರುದ್ಧ ಸಿಎಂ ಸಚಿವರು ಗರಂ ಕಾಂಗ್ರೆಸ್ ನಾಯಕರಿಗೆ ಎಲ್ಲಿಲ್ಲದ ಪ್ರೀತಿ ಹುಟ್ಕೊಂಡ್ಬಿಟ್ಟಿದೆ ಯತ್ನಾಳ್ ಅವರನ್ನ ಮುಂದಿಟ್ಕೊಂಡು ಸರ್ಕಾರವನ್ನ ಮುಜುಗರಕ್ಕೀಡು ಮಾಡಲಿಕ್ಕೆ ಕೈ ಸಜ್ಜಾಗಿದೆ ಸರ್ವಸನ್ನದ್ಧವಾಗಿದೆ ಕಾಂಗ್ರೆಸ್ ಪ್ರಚಾರಕ್ಕೆ ಯತ್ನಾಳ್ ಹೇಳಿಕೆಯನ್ನೇ ಬಂಡವಾಳ ಮಾಡಿಕೊಳ್ಳುವ ಎಲ್ಲಾ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ ಈ ಮೂಲಕ ಒಂದಂತೂ ಸತ್ಯವಾಗ್ತಾ ಇದೆ ಯತ್ನಾಳ್ ರಾಜ್ಯ ಬಿಜೆಪಿಗೆ ಬಿಸಿ ತುಪ್ಪವಾದ್ರೆ ಅದೇ ಕಾಂಗ್ರೆಸ್ಗೆ ರಾಜಕೀಯ ಅಸ್ತ್ರವಾಗಿದ್ದಾರೆ ಹಾಗಾದ್ರೆ ಈ ಯತ್ನಾಳ್ ಅನ್ನುವಂತಹ ಅಸ್ತ್ರವನ್ನ ಕಾಂಗ್ರೆಸ್ ಹೇಗೆ ಪ್ರಯೋಗಿಸುತ್ತೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಯತ್ನಾಳ್ ವಿರುದ್ಧ ಸಚಿವ ನಿರಾಣಿ ಹೇಳಿರುವಂತಹ ಡ್ರೈವರ್ ಕೊಲೆಯ ಬಗ್ಗೆ ತನಿಖೆಗೆ ಒತ್ತಾಯಿಸುವಂತಹದ್ದು ಇದು ಕಾಂಗ್ರೆಸ್ನ ಮೊದಲ ಅಸ್ತ್ರ ಇನ್ನು ಯತ್ನಾಳ್ ಡ್ರೈವರ್ ಕೊಲೆ ಕೇಸನ್ನು ಸರ್ಕಾರ ಮುಚ್ಚಿಟ್ಟಿದೆ ಅಂತ ಹೇಳಿ ಚುನಾವಣಾ ರ್ಯಾಲಿಗಳಲ್ಲಿ ಬಹಿರಂಗ ಸಭಾ ಸಭೆಗಳಲ್ಲಿ ಸಮಾವೇಶಗಳಲ್ಲಿ ಪ್ರಚಾರವನ್ನು ನಡೆಸೋದು ಯತ್ನಾಳ್ ಚಾಲಕ ಕೊಲೆ ಕೇಸನ್ನು ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡುವಂತೆ ಕಾಂಗ್ರೆಸ್ನ ನಾಯಕರು ಆಗ್ರಹಿಸುವಂತಹದ್ದು ಪಟ್ಟು ಹಿಡಿಯುವಂತಹದ್ದು ಸರ್ಕಾರದ ವಿರುದ್ಧ ಸಿಎಂ ವಿರುದ್ಧ ಸಚಿವರ ವಿರುದ್ಧ ಹಣದ ಬಗ್ಗೆ ಯತ್ನಾಳ್ ಮಾತನಾಡಿದ್ರಲ್ಲ ಈ ಹಿಂದೆ ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿಯ ಸೀಟ್ ಸೇಲ್ ಆಗಿತ್ತು ಇಷ್ಟು ಕೋಟಿಗೆ ಅಂತೇಳಿ ಆ ವಿಚಾರವನ್ನು ಕೂಡ ಮುನ್ನೆಲೆಗೆ ತರುವಂತಹದ್ದು ಈ ಮೂಲಕ ಬಿ ಜೆ ಪಿ ಭ್ರಷ್ಟ ಸರ್ಕಾರ ಅಂತೇಳಿ ವಾಗ್ದಾಳಿ ನಡೆಸಲಿಕ್ಕೆ ಸಿದ್ಧತೆಗಳಾಗಿದೆ ಯತ್ನಾಳ್ ಹೇಳಿಕೆಯನ್ನು ಮುಂದಿಟ್ಕೊಂಡು ಚುನಾವಣೆಯ ಪ್ರಚಾರವನ್ನು ಮುಂದುವರಿಸಲಿಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಂಡಿದೆ ಸರ್ಕಾರದಲ್ಲಿ ಕೋಆರ್ಡಿನೇಷನ್ ಇಲ್ಲ ಹೊಂದಾಣಿಕೆ ಇಲ್ಲ ಸರ್ಕಾರದಲ್ಲಿ ಸಚಿವರು ಶಾಸಕರ ನಡುವೆ ಗುದ್ದಾಟ ಇದೆ ಆಂತರಿಕ ಕಲಹ ಇದೆ ಅಂತೇಳಿ ಬಿಂಬಿಸುವ ಮೂಲಕ ಮತ್ತೊಮ್ಮೆ ಕಾಂಗ್ರೆಸ್ಗೆ ಅಧಿಕಾರ ಕೊಡಿ ಅಂತೇಳಿ ಕಾಂಗ್ರೆಸ್ ನಾಯಕರು ಕೇಳಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಯತ್ನಾಳ್ ಪರವಾಗಿ ಬ್ಯಾಟಿಂಗ್ ಮಾಡಿ ಸರ್ಕಾರವನ್ನ ಪದೇ ಪದೇ ಇಕ್ಕಟ್ಟಿಗೆ ಸಿಲುಕಿಸುವ ಸರ್ಕಾರವನ್ನ ಕಟ್ಟಿ ಹಾಕುವಂತಹ ತಂತ್ರಕ್ಕೂ ಕೂಡ ಕಾಂಗ್ರೆಸ್ ಒಳಗೊಳಗೇನೆ ತಯಾರಿಯನ್ನು ಮಾಡಿಕೊಂಡಿದೆ ಯತ್ನಾಳ್ ಕಾದಾಟವನ್ನ ಚುನಾವಣೆಯ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂತಹ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀನಿವಾಸ್ ಇಷ್ಟು ದಿನ ಕಾಂಗ್ರೆಸ್ನಲ್ಲಿದ್ದಂತಹ ಕಚ್ಚಾಟ ಬಿಜೆಪಿಗೆ ವರವಾಗಿತ್ತು ಈಗ ಬಿಜೆಪಿಗರ ಕಚ್ಚಾಟ ಕಾಂಗ್ರೆಸ್ಗೆ ವರವಾಗುವಂತಹ ಲಕ್ಷಣ ಇದೆ ಇದನ್ನ ಚುನಾವಣೆಗೆ ಹೇಗೆ ಕಾಂಗ್ರೆಸ್ ಅಸ್ತ್ರವನ್ನಾಗಿ ಮಾಡ್ಕೋಬಹುದು ಅಂತ ಸಹಜವಾಗಿ ಯತ್ನಾಳ್ ಅವರ ಹೇಳಿಕೆಗಳು ಬಿಜೆಪಿ ಮತ್ತೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರವನ್ನ ತರ್ತಿದೆ ಈಗ ಕಾಂಗ್ರೆಸ್ ಕೂಡ ಚುನಾವಣೆ ವರ್ಷ ಆಗಿರೋದ್ರಿಂದ ಇದನ್ನೇ ಮುಂದಿಟ್ಕೊಂಡು ಬಿಜೆಪಿ ಸರ್ಕಾರವನ್ನ ಮತ್ತೆ ಬಿಜೆಪಿ ನಾಯಕರನ್ನ ಕಟ್ಟಿ ಹಾಕುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಪ್ರಮುಖವಾಗಿ ನಿರಾಣಿ ಅವರು ಯತ್ನಾಳ್ ಮೇಲೆ ಡ್ರೈವರ್ ಕೊಲೆ ಕೇಸನ್ನ ಇತ್ತೀಚೆಗಷ್ಟೇ ಮಾಡಿದ್ರು ಸೊ ಆ ಒಂದು ಕೇಸನ್ನ ತನಿಖೆ ಮಾಡುವಂತೆ ಒತ್ತಾಯಿಸುವಂತಹ ಆ ಒಂದಿಷ್ಟು ಪ್ರತಿಭಟನೆಗಳನ್ನ ಕಾಂಗ್ರೆಸ್ ಮಾಡ್ಕೊಳ್ಳೋದಕ್ಕೆ ನಿರ್ಧಾರ ಆಗಿದೆ ಈ ಹಿಂದೆ ಯತ್ನಾಳ್ ಅವರು ಸಿಎಂ ಪೋಸ್ಟ್ ಅಂದ್ರೆ ಬಿಜೆಪಿಯಲ್ಲಿ ಸಿಎಂ ಪೋಸ್ಟ್ ಗೆ ಎರಡೂವರೆ ಸಾವಿರ ಕೋಟಿಗೆ ಹೆಚ್ಚು ಕೊಡಬೇಕು ಮಂತ್ರಿ ಆಗ್ಬೇಕಂತ ದುಡ್ಡು ಕೊಡ್ಬೇಕು ಅನ್ನುವಂತಹ ಹೇಳಿಕೆಗಳನ್ನ ಹೇಳಿದ್ರು ಸೊ ಇದು ಸರ್ಕಾರಕ್ಕೆ ದೊಡ್ಡ ಮಟ್ಟಿನ ಮುಜುಗರ ಆಗಿತ್ತು ಸೊ ಈ ವಿಚಾರವನ್ನು ಕೂಡ ಮುಂದಿನ ದಿನಗಳಲ್ಲಿ ಅಥವಾ ಚುನಾವಣೆ ರ್ಯಾಲಿಗಳಲ್ಲಿ ಪ್ರಚಾರ ಮಾಡುವ ಮೂಲಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಕಾಂಗ್ರೆಸ್ನ ಪ್ಲಾನ್ ಹೇಳ್ತಾರೆ ಮಾತು ಏನು ಶತ್ರುಗಳ ಶತ್ರು ಮಿತ್ರ ಅನ್ನುವಂಥದ್ದು ಬಿಜೆಪಿಗೆ ಸದ್ಯದ ಮಟ್ಟಿಗೆ ಯತ್ನಾಳ್ ಶತ್ರು ಅಂತ ಆಗಿದ್ದಾರೆ ಅದೇ ಶತ್ರುವನ್ನ ಬಳಸ್ಕೊಂಡು ಕಾಂಗ್ರೆಸ್ ಅದನ್ನ ಚುನಾವಣೆಯ ಅಸ್ತ್ರವಾಗಿ ಬಳಸ್ಕೊಳ್ಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡಿದೆ ಬರುವಂತಂದ್ರೆ ಈಗಾಗಲೇ ಏನು ಪ್ರಜಾಧ್ವನಿ ಪ್ರಾರಂಭ ಆಗಿದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಏನು ಆ ಪ್ರಜಾಧ್ವನಿ ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ ಆ ಒಂದು ಚುನಾವಣಾ ರ್ಯಾಲಿಯಲ್ಲಿ ಆ ಯತ್ನಾಳ್ ಅವರ ವಿಚಾರವನ್ನೇ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತದ್ದು ಮತ್ತೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವಂತದ್ದು ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ ಅದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಾಗಿ ಯತ್ನಾಳ್ ಅವರನ್ನ ಬಳಕೆ ಮಾಡ್ಕೊಳ್ಳೋದಿಕ್ಕೆ ಕಾಂಗ್ರೆಸ್ ತೀರ್ಮಾನ ಮಾಡಿರುವಂತದ್ದು ಪ್ರೇಮ್ ಓಕೆ ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ ನೋಡಿ ರಾಜ್ಯ ಬಿಜೆಪಿಯಲ್ಲಿಗ ಯತ್ನಾಳ್ ಬೆಂಕಿ ಉಂಡೆಯಾಗಿ ಪರಿಣಮಿಸಿದ್ದಾರೆ ಪದೇ ಪದೇ ಬಿ ಜೆ ಪಿಯ ನಾಯಕರುಗಳ ವಿರುದ್ಧವೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈ ಹೇಳಿಕೆಯ ವಿರುದ್ಧ ಎಲ್ಲರೂ ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಿತ್ತು ಅವರ ಪರವಾಗಿ ಅಥವಾ ಬಿ ಎಸ್ ಯಡಿಯೂರಪ್ಪ ಅವರ ಪರವಾಗಿ ನಿಲ್ಲಬೇಕಿತ್ತು ಆದರೆ ಈ ಹಿಂದಿನಿಂದಲೂ ಕೂಡ ಯತ್ನಾಳ್ ವಿರುದ್ಧ ಆ ರೀತಿಯ ನಡೆ ರಾಜ್ಯ ಬಿ ಜೆ ಪಿಯಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಹಾಗಾಗಿ ಒಂದಿಷ್ಟು ಅನುಮಾನಗಳು ಸಹಜವಾಗಿಯೇ ರಾಜ್ಯ ಬಿ ಜೆ ಪಿಯ ನಡೆಯ ಮೇಲೆ ನಿರ್ಮಾಣವಾಗ್ತಾ ಇದೆ ಚುನಾವಣೆಯ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಳಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುವಂತಹ ಸಾಧ್ಯತೆಯೂ ಕೂಡ ಇದೆ